ನಾವು ದಾಸರ ಆಗೋದಿಲ್ಲ ಅವನು ನಮ್ಮನ್ನ ದಾಸರನ್ನ ಮಾಡ್ಕೋಬೇಕು ಅದ ಕಾರಣ ದಾಸರ ಪ್ರಾರ್ಥನೆ ಏನಪ್ಪ ಅಂದ್ರೆ ದಾಸನ್ನ ಮಾಡಿಕೋ ಎನ್ನ ಅಂತ ಹೇಳಿ ಅವನು ನಮ್ಮನ್ನ ದಾಸರನ್ನ ಒಪ್ಪಿಕೋಬೇಕಾದ್ರೆ ಅದು ಸುಲಭ ಸಾಧ್ಯವಾಗಿರತಕ್ಕಂತದ್ದಲ್ಲ ವಿಶೇಷವಾಗಿರತಕ್ಕಂತ ಸಾಧನೆ ಗುರುಗಳ ಅನುಗ್ರಹ ಅದಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂತದ್ದು ಆ ದೃಷ್ಟಿಯಲ್ಲೇ ಮೊದಲು ಗುರುಗಳಿಗೆ ಶರಣಾಗತರಾಗಬೇಕು ಪ್ರಕೃತ ಗುರುಗಳು ಅಂತಂದ್ರೆ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಹೀಗೆ ಹೇಳೋಣದ್ರಿಂದ ಯಾರನ್ನು ಕಮ್ಮಿ ಮಾಡಿದಂತೆ ಇಲ್ಲ ಯಾರನ್ನು ಹೆಚ್ಚು ಮಾಡಿದಂತೆ ಇಲ್ಲ ಎಲ್ಲ ಜ್ಞಾನಿಗಳು ರಾಯರಕ್ಕಿಂತ ಪೂರ್ವದಲ್ಲಿ ಇರತಕ್ಕಂತ ಜ್ಞಾನಿಗಳು ರಾಯರ ಬೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ ಅನಂತರದಲ್ಲಿ ಬಂದಿರತಕ್ಕಂತ ಜ್ಞಾನಿಗಳು ದಾಸರಾಯರು ಎಲ್ಲರೂ ಕೂಡ ರಾಯರಲ್ಲಿ ಸನ್ನಿಹಿತರಾಗಿದ್ದು ಈ ದೃಷ್ಟಿಯಿಂದ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಆ ದೃಷ್ಟಿಯಿಂದ ರಾಯರ ಪೂಜಾತ್ಮಕವಾಗಿ ಮಾಡ್ತಕ್ಕಂಥದ್ದೇ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇದರಲ್ಲಿ ರಾಘವೇಂದ್ರ ಸರ್ವಾಭಯಪ್ರದ ಪ್ರಾರ್ಥನೆ ಪ್ರಾರ್ಥನೆಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಪ್ರಾರ್ಥನೆಯಿಂದ ಎಂಥ ಕಲ್ಲು ಹೃದಯದವರನ್ನು ಕೂಡ ಕರಗಿಸ್ಬೋದು ಆ ಕಾರಣದಿಂದ ಆ ಪ್ರಾರ್ಥನೆ ಸರಿಯಾದ ರೀತಿಯಲ್ಲಿ ಇದ್ದಿದ್ದೇ ಆದರೆ ಅದರಿಂದ ಸಕಲ ಇಷ್ಟಾರ್ಥಗಳನ್ನು ಕೂಡ ಪಡಿಬಹುದು ಎಂಬ ಉದ್ದೇಶದಿಂದಲೇ ಗುರುಗಳನ್ನೇ ನಾವು ಪ್ರಾರ್ಥನೆ ಮಾಡೋಣ ಅವರು ಇವ್ರನ್ನ ಕಂಡವ್ರನ್ನೇ ಪ್ರಾರ್ಥನೆ ಮಾಡಬೇಕು ಎಲ್ಲರಿಗೂ ಕೂಡ ಸಕಲವನ್ನು ಕಡಿಸ್ತಕ್ಕಂಥ ಶಕ್ತಿಯನ್ನು ಭಗವಂತನಿಂದ ಪಡೆದಿರ್ತಕ್ಕಂಥ ರಾಯರನ್ನೇ ಪ್ರಾರ್ಥನೆ ಮಾಡೋಣ ಎಂಬ ಉದ್ದೇಶದಿಂದಲೇ ಸರ್ವಾಭಯಪ್ರದ ಶ್ರೀ ರಾಘವೇಂದ್ರ ಪ್ರಾರ್ಥನಾ ಅಂತ ಈ ಪ್ರಾರ್ಥನಾ ನಮ್ಮ 13ನೇ ಸಪ್ತಾಹ ಕೋಯಂಬತ್ತೂರು ಆ ಕೋಯಂಬತ್ತೂರು ಸಪ್ತಾಹದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇದರಲ್ಲಿ ಮೊದಲು ಪ್ರಾರಂಭದಲ್ಲಿ ಮೂರು ಹರಿ ಲಕ್ಷ್ಮಿ ಮತ್ತು ವಾಯುದೇವರು ಮುಖ್ಯ ಪ್ರಾಣದೇವರ ಪ್ರಾರ್ಥನೆಯನ್ನು ಕೆಲವು ಶ್ಲೋಕಗಳಲ್ಲಿ ಪದ್ಯಗಳು ಹೇಳ್ತಾರೆ ಅನಂತರದಲ್ಲಿ ಎಲ್ಲರಿಗೂ ಕೂಡ ಕೊಟ್ಟಿರತಕ್ಕಂಥ ರಾಯರ ಪ್ರತಿಮೆ ಕೊಟ್ಟಿದ್ದಾರಲ್ಲ ರಾಯರ ಪ್ರತಿಮೆ ಅದರಲ್ಲಿ ಕೊಟ್ಟಿರತಕ್ಕಂಥ ಮಂತ್ರಾಕ್ಷತೆ ಹೂವು ಹಾಗೆ ಇಟ್ಕೊಳ್ಳೋದು ಆಮೇಲೆ ವೇದಿಕೆ ಮೇಲೆ ಆಚಾರ್ಯರು ಸಂಕಲ್ಪಪೂರ್ವಕವಾಗಿ ಎಲ್ಲರ ಅನಿಷ್ಟಗಳು ನಿವೃತ್ತಿಯಾಗಿ ಎಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಸಿಗಬೇಕು ಎಲ್ಲರಿಗೂ ಮನಃಶಾಂತಿ ಆಗಬೇಕು ತದ್ವಾರ ದೇಶಶಾಂತಿ ದೇಶ ಸಮೃದ್ಧಿ ಈ ರೀತಿಯಾಗಿ ಕೇವಲ ನಮ್ಮ ಪ್ರಾರ್ಥನೆ ಹಾಗೆ ನಮ್ಮ ಹಿಂದೂಗಳ ಪ್ರಾರ್ಥನೆ ಭಾರತೀಯ ಪ್ರಾರ್ಥನೆ ಹಾಗೆ ಸರ್ವೇ ಜನ ಸುಖಿನೋ ಭವಂತು ಇಲ್ಲೂ ಕೂಡ ವೈಯಕ್ತಿಕವಾಗಿ ಇದು ಮಾಡಿ ಪ್ರಾರ್ಥನೆ ಇಲ್ಲೇ ಇಲ್ಲ ಕೊನೆಗೆ ಪ್ರತಿಯೊಬ್ಬ ಬ್ರಾಹ್ಮಣ ಸಂಧ್ಯಾ ಮಾಡ್ತಕ್ಕಂಥ ಕೊನೆಯಲ್ಲಿ ಹೇಳ್ತಾನೆ ಚತುಸ್ಥಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಸರ್ವೇಷಾಂ ಸರ್ವೇ ಜನಾಃ ಸುಖಿನೋ ಭವಂತು ಆ ಪ್ರಾರ್ಥನೆ ಇಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ ಸಮಸ್ಯೆ ಇದ್ದೇ ಇರ್ತವೆ ಅದನ್ನು ಪ್ರಾರ್ಥನೆ ಮಾಡೋಣ ಅದ್ರ ಜೊತೆಗೆ ಎಲ್ಲ ಸಮಗ್ರ ಮಾನವ ಸಮಾಜದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗೋಣ ನಿಮ್ಗೆ ಮುಂದೆ ಕೊಟ್ಟಿರ್ತಕ್ಕಂಥ ಇದರಲ್ಲಿ ರಾಯರು ಸನ್ನಿಹಿತರಾಗಿ ಬರ್ತಾರೆ ಮಂತ್ರಾಲಯದಿಂದ ಆ ನಿಮ್ಮ ಎದುರಿಗಿರ್ತಕ್ಕಂಥ ಇದರಲ್ಲಿ ಪ್ರತಿಮಕ್ಕೆಲ್ಲ ರಾಯರು ಬರ್ತಾ ಸನ್ನಿಹಿತರಾಗಲಿಕ್ಕೆ ಬರ್ತಾ ಇದ್ದಾರೆ ರಾಯರು ಮೊದಲು ಸಂಕಲ್ಪ ಹೇಳ್ತಾರೆ ಸಂಕಲ್ಪ ಆದಮೇಲೆ ಅಲ್ಲಿ ಆವಾಹನ ಮಾಡಿರಿ ಅಂತ ಹೇಳ್ತಾರೆ ಆವಾಹನ ಮಾಡೋ ಕಾಲಕ್ಕೆ ಗುರುರಾಜರೇ ನಿಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ನಾವು ಭಾಗವಹಿಸಿದ್ದೇವೆ ನಿಮ್ಮ ಅನುಗ್ರಹ ಪಡೆಯೋದಕ್ಕೋಸ್ಕರವಾಗಿ ನೀವು ನನ್ನ ಮುಂದೆ ಅವ್ರು ಕೊಟ್ಟಿರ್ತಕ್ಕಂಥ ಈ ಪ್ರತಿಮೆಯಲ್ಲಿ ಸನ್ನಿಹಿತರಾಗಿ ನಮ್ಮಿಂದ ಈ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಹೇಳಿಕೊಂಡು ಗುರುರಾಜರಿ ಮಂತ್ರಾಕ್ಷತೆ ಹಾಕ್ರಿ ರಾಯರು ನಿಮ್ಮ ಮುಂದಿರ್ತಕ್ಕಂಥ ಆ ಪ್ರತೀಕದಲ್ಲಿ ಬಂದು ಸನ್ನಿಹಿತರಾಗ್ತಾರೆ ರಾಯರು ಆಮೇಲೆ ಅವರ ಸ್ತೋತ್ರ ಆದಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಇದು ಮಾಡ್ತೇವೆ ಮಾಡೋ ಕಾಲಕ್ಕೆ ದಯವಿಟ್ಟು ನಿಮ್ಮ ಕೈಯಲ್ಲಿರ್ತಕ್ಕಂಥ ಮಂತ್ರಾಕ್ಷರನ್ನು ನೀವು ಕೂಡ ನಾನು ಒಂದ್ಸಲ ಶ್ರೀ ರಾಘವೇಂದ್ರಾಯ ನಮಃ ಹೇಳಿದ್ಮೇಲೆ ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ಶ್ರೀ ರಾಘವೇಂದ್ರಾಯ ನಮಃ ಅದೇ ರೀತಿಯಾಗಿ ಜಪ ಮಾಡೋ ಕಾಲಕ್ಕೆ ಕೈ ಮುಂದಿರ್ತಕ್ಕಂಥ ಮಂತ್ರಾಕ್ಷತೆಯನ್ನು ಅದಕ್ಕೆ ಹಾಕ್ತಾ ಹೋಗ್ರಿ ಎಲ್ಲಿವರೆಗೆ ಮಂತ್ರಾಕ್ಷತೆ ಇರ್ತದೋ ಅಲ್ಲಿವರೆಗೆ ಹಾಕಿ ಮಂತ್ರಾಕ್ಷತೆ ಆಗೋಯ್ತು ಅಂದರೆ ಏ ಮಂತ್ರಾಕ್ಷತೆ ಕೊಡು ಅದು ಕೊಡಿ ಗಲಾಟೆ ಬೇಡ ಮಾನಸಿಕವಾಗಿ ಕೂತ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು ಮಾಡ್ತಕ್ಕಂಥವರಾಗೋಣ ಅನಂತರದಲ್ಲಿ 108 ಸಲ ಅಂತ ಅಂದ್ಕೊಂಡಿದ್ದ ಅದು ಅದಾದ ತಕ್ಷಣ ಮುಂದೆ ಸ್ವಲ್ಪ ಸಾಮೂಹಿಕ ಭಜನೆ ಹೇಳ್ತಾರೆ ಎಲ್ಲರೂ ಕಲಿತು ಆ ಭಜನೆ ಮಾಡಿ ಆಮೇಲೆ ಫಲ ಸಮರ್ಪಣೆ ಗುರುರಾಜರಿಗೆ ಮಂಗಳಾರತಿ ಕಾರ್ಯಕ್ರಮ ಇದು ಕೇವಲ ಸಪ್ತಾಹ ವೇದಿಕೆಯಲ್ಲಿ ಮಾತ್ರ ಮಾಡ್ತಕ್ಕಂಥದ್ದಲ್ಲ ಅವತ್ತು ನಾವು 13ನೇ ಸಪ್ತಾಹದಿಂದ ಪ್ರತಿ ಗುರುವಾರದಲ್ಲೂ ಕೂಡ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತಕ್ಕಂಥದ್ದಾಗ್ತಾ ಇದೆ ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಯಾರೇ ಇರಲಿ ಬಿಡಲಿ ಎಲ್ಲ
ಒಬ್ಬ ಸಣ್ಣ ಸಣ್ಣ ಹುಡುಗರು ಇದ್ರು ಕೂಡ ಅವತ್ತಿನ ದಿವಸ ಗುರುರಾಜರ ಫೋಟೋ ಇಟ್ಟು ಇದು ಬಿಟ್ಟು ಏನು ಪ್ರಾರ್ಥನೆ ಮಾಡಬೇಕು ಇದೇನು ಮಾಡ್ತೀವಿ ಇದೇ ಪದ್ಧತಿಯಲ್ಲಿ ಅಲ್ಲಿ ಮಾಡ್ತಕ್ಕಂಥದ್ದು. ಅದನ್ನು ಜನರೆಲ್ಲರೂ ಕೂಡ ಭಾಗವಹಿಸುವಂಥ ಪದ್ಧತಿ ಏನಪ್ಪ ಅಂದರೆ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ನಲ್ಲಿ ನಮ್ಮ ಫೋನ್ ನಂಬರಿಗೆ ನೀವು ಬುಧವಾರ ದಿವಸ ಫೋನ್ ಮಾಡಿದ್ದಾದರೆ ಆ ಫೋನ್ ಮಾಡಿ ನಿಮ್ಮ ಗೋತ್ರ ನಕ್ಷತ್ರ ವಿವರ ಕೊಟ್ಟು ನಿಮಗಿರ್ತಕ್ಕಂಥ ಕಷ್ಟವನ್ನು ಹೇಳಿದರೆ ಸರಿ, ಇಲ್ಲಪ್ಪ ಹೇಳ್ತಕ್ಕಂಥ ಇಲ್ಲಿ ಸ್ವಾಮಿ ನಮ್ಗೆ ಆಪತ್ತಿದೆ ಪರಿಹಾರ ಮಾಡ್ಲಿಕ್ಕೆ ಹೇಳ್ರಿ ಅಷ್ಟು ಹೇಳಿದ್ರು ಕೂಡ ಆ ಕಾರಣ ಬರ್ಕೋತಾರೆ. ಗುರುವಾರ ದಿವಸ ಪ್ರಾರ್ಥನೆ ಮಾಡೋ ಕಾಲಕ್ಕೆ ಅವೆಲ್ಲ ಹೆಸರು ನಕ್ಷತ್ರ ಸಮಸ್ಯೆಗಳನ್ನು ಕೂಡ ರಾಯರ ಮುಂದೆ ಹೇಳಿ ರಾಯರ ಪಾದದಲ್ಲಿ ಅದನ್ನು ಇಡ್ತಾರೆ, ಪ್ರಾರ್ಥನೆ ಆಗ್ತದೆ. ಇದು ಎಷ್ಟೋ ಜನಕ್ಕೆ ಫಲಪ್ರದವಾಗ್ತಕ್ಕಂಥದ್ದು. ಮುಂದೆ ಹೋದ ಬುಧವಾರ ನನಗೆ ಸೂತಕ ಬಂದಿತ್ತು, ನಮ್ಮ ಹೆಣ್ಣು ಕೊಟ್ಟ ಮಾವ ಹೋಗಿದ್ರು. ಅವತ್ತು ನಾನು 4ನೇ ದಿವಸ ಸೂತಕ ಹೋಗೋ ದಿವಸ, ಅವತ್ತು ಬೆಳಿಗ್ಗೆ ಸ್ನಾನ ಮಾಡಬೇಕು, ನಾನು ಬೆಳಿಗ್ಗೆ 6:30 ಸ್ನಾನಕ್ಕೆ ಹೋಗೋಣ ಅಂಬೋದ್ರೊಳಗೆ ಫೋನ್ ಬಾರಿಸಿದೆ. ಅವಾಗ ಒಂಥರ ಸಮಸ್ಯೆ ಎಲ್ಲ ಇದು ಏನು ಯಾರ್ದೇನೋ ಅಂತ ಎತ್ತಿದೆ. ಎತ್ತದೇ ಆಗಲಿಕ್ಕೆ ಒಬ್ಬ ಹೆಂಗಸು ಮಮ್ಮ ನನಗೆ ಮೊಮ್ಮಗ ಹುಟ್ಟಿದ್ದಾನೆ ಅಂದ. ಸಂತೋಷಮ್ಮ ಅಂತಂದೆ. ಅಷ್ಟೇ ಅಲ್ಲ ಮಮ್ಮ ಅಂದ. ಇನ್ನೇನಮ್ಮ ನಾನು ಸ್ನಾನಕ್ಕೆ ಹೋಗ್ಬೇಕು, ನಂಗೆ ಅವಸರ ನಂಗೆ ಇನ್ನೇನು ಮಮ್ಮ ಅಂದ. ಇನ್ನೇನಿಲ್ಲ ಮಮ್ಮ, ನನ್ನ ಮಗಳಿಗೆ ಮದುವೆಯಾಗಿ 8-10 ವರ್ಷ ಆಗಿತ್ತು, ಮಕ್ಕಳಿರಲಿಲ್ಲ ನನ್ನ ಮಗಳಿಗೆ. ಪ್ರತಿ ಗುರುವಾರ ನಾವು ಅವಳ ಹೆಸರು ಅವ್ರ ಗಂಡ ಹೆಂಡತಿ ಹೆಸರು ಗೋತ್ರಗಳನ್ನು ಹೇಳ್ತಾ ಇದ್ವಿ ಪ್ರಾರ್ಥನೆಗೆ. ನಿಮ್ಮವರೆಲ್ಲ ಪ್ರತಿ ವರ್ಷ ಪ್ರತಿ ವಾರ ಬರ್ಕೋತಾ ಇದ್ದರು, ಅದನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದರು. ಈಗ ನನಗೆ ಇವತ್ತು ನನ್ನ ಮಗಳಿಗೆ ನಿನ್ನೆ ರಾತ್ರಿ ಗಂಡು ಮಗು ಆಗಿದೆ ಸ್ವಾಮಿ. ಡಾಕ್ಟ್ರು
ಶ್ರೀಧರಾಯ ನಮಃ ಓಂ ಹೃಷೀಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಸಂಕರ್ಷಣಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಓಂ ಮದೋಟ್ಠಗಾಯ ನಮಃ ಓಂ ನಾರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಯೇ ನಮಃ ಓಂ ಓಂ ಶ್ರೀಕೃಷ್ಣಾಯ ನಮಃ ಓಂ ಗಣಸ್ವಕಳು ಪ್ರಣಮಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಚಂದ ಪ್ರಾಣಾಯಾಮೇ ವಿನಿಯೋಗ ಓಂ ಭೋ ಓಂ ಓಂ ಸ್ವ ಓಂ ಮಹಾ ಓಂ ಜನ ಓಂ ದಬ ಓಂ ಸತ್ಯಂ ಓಂ ತತ್ಸವಿಧುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಓಮಾ ಭೋಜ್ಯೋ ತೀರಸೋ ಅಮೃತಂ ಬ್ರಹ್ಮ ಭೋರ್ಭೋ ಸ್ವರೋಂ ಶುಭೇಶೋಮನೆ ಮುಹೂರ್ತೆ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತ ಪರಾಕಲ್ಪೇ ವೈವಸ್ವತ ಮನ್ವಂತರೇ ಕಲಿಯುಗೇ ಪ್ರಥಮ ಪಾದೇ ಭರತ ಪರ್ಷೇ ಭರತಖಂಡೇ ಜಂಬೂದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿಮಾನಸಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ಶುಭಕೃತನಾಮ ಸಂವತ್ಸರೇ ಉತ್ತರಾಯಣೇ ಶಿಶಿರುಡದೌ ಫಾಲ್ಗುಣಮಾಸೆ ಶುಕ್ಲಪಕ್ಷೇ ತೃತೀಯಾಯಾಂತ್ಯದೌ ಗುರುವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶಿವಚದೌ ಅಸ್ಮದಾದಿ ಗುರುವಂತರ್ಗತ ರಾಘವೇಂದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣ ಹಯಗ್ರೀವ ಧನ್ವಂತರಿ ಉತ್ತಿಷ್ಟ ಶ್ರೀಕರ ನಾರಸಿಂಹ ರಾಮಕೃಷ್ಣ ವೇದವ್ಯಾಸ ವಿನ್ನ ಕುಲದೈವ ಲಕ್ಷ್ಮೀ ವೆಂಕಟೇಶ್ವರ ಪ್ರೇರಣೆಯ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತ್ಯರ್ಥಂ ಮಮ ಅಂದುಕೊಳ್ರಿ ಎಲ್ಲರೂ ನಿಮ್ಮ ನಿಮ್ಮ ಗೋತ್ರ ಹೇಳಿಕೊಳ್ರಿ, ನಿಮ್ಮ ನಿಮ್ಮ ನಕ್ಷತ್ರ ಹೇಳಿಕೊಳ್ರಿ, ನಿಮ್ಮ ಹೆಣ್ಮಕ್ಕಳಾದರೆ ನಿಮ್ಮ ಪತಿ ಗಂಡಂದಿರ ಗೋತ್ರ ನಕ್ಷತ್ರಗಳು ಹೇಳ್ಕೊಳ್ರಿ, ಹೆಣ್ಮ ಗಂಡಸು ಮಕ್ಕಳಾದರೆ ನಿಮ್ಮ ಹೆಂಡಂದ್ರೆ ಬಂದಿದ್ದರೂ ಸರಿ, ಇಲ್ಲಾಂದರೆ ನಿಮ್ಮ ಶ್ರೀಮತಿಯ ಗೋತ್ರ ಮತ್ತು ನಾಮಗಳನ್ನು ಉಚ್ಚಾರ ಮಾಡಿಕೊಂಡು ನಿಮ್ಮ ಮಕ್ಕಳು ಎಲ್ಲರ ಹೆಸರುಗಳನ್ನು ಹೇಳಿಕೊಂಡು ರಾಘವೇಂದ್ರಾಂತರ್ಗತ ಭಾರತೀಯರ ಇದು ಅಲ್ಲ ಇದು ಯಾವುದು ರಾಘವೇಂದ್ರ ಸಪ್ತ ರಾಘವೇಂದ್ರ ಸಪ್ತಾಹಂಗತ್ವ ಸಪ್ತಾಹಂಗತ್ವೇನ ತೃತೀಯ ದಿನೇ ಸರ್ವ ಆಚರಿಷ್ಯಮಾಣ ಸ ರಾಘವೇಂದ್ರ ಸರ್ವಾಭಯ ಪ್ರಾರ್ಥನಾ ಅಯಂ ಸರ್ವ ಎಲ್ಲರಿಗೆ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ದ್ವಾರ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಶ್ರೀ ರಾಘವೇಂದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಅಷ್ಟೋತ್ತರ ನಾಮ ಪುಷ್ಪೈ ಅಕ್ಷತೈ ಅರ್ಚನಾಖ್ಯ ಪೂರ್ವಕ ಪ್ರಾರ್ಥನಾಂ ಕರಿಷ್ಯೆ ಶ್ರೀ ರಾಘವೇಂದ್ರಾಯ ನಮಃ ನಾಮೋಚ್ಚಾರಣ ಪೂರ್ವಕ ಅಷ್ಟೋತ್ತರ ಶತ ಜಪಾಕ್ಷ ಕರ್ಮ ಕರಿಷ್ಯೇ ಹರೇ ಶ್ರೀನಿವಾಸ. ಇವಾಗ ನಾನು ಹರೇ ಶ್ರೀನಿವಾಸ ಅಂತ ಇನ್ನೊಮ್ಮೆ ಹೇಳ್ತೀನಿ. ನೀವು ಹೇಳಿದ್ನಲ್ಲ ರಾಯರ ಸ್ವಾಮಿ ಮಂತ್ರಾಲಯದಿಂದ ವೇದಿಕೆಗೆ ಬಂದಿದ್ದೀರಿ, ನೀವು ಬಂದಿರತಕ್ಕಂಥ ನನ್ನ ಮುಂದಿರ್ತಕ್ಕಂಥ ಪ್ರತಿಮೇಲೆ ಸನ್ನಿಹಿತರಾಗ್ರಿ, ನಿಮ್ಮೆಲ್ಲ ಮಾನಸಿಕವಾಗಿ ನಿಮ್ಗೇನು ಕಷ್ಟಗಳಿರ್ತಾವೆ ಅವೆಲ್ಲವೂ ಹೇಳಿಕೊಂಡು ಮಂತ್ರ ಅಷ್ಟೇ ಹಾಕಿ ರಾಯರಿ ಸ್ವಾಮಿ ಆವಾಹನಕ್ಕೆ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸನ್ಮರದಾಯ ಜಾ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಾತರ್ಮೇ ಮಾತರಿಶ್ವನ್ ವಿದರ್ಜಗುಲೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಂ ಭವರ ಜಭಗವನ್ನು ಊರ್ಜಿತಾನ್ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭ್ರಾತೀಂ ಶಾಶ್ವತೀಂ ವಾಸುದೇವ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಲಾಯ ದಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತತ್ಪಾದ ಪದ್ಮಂ ಮಯಿ ಸನ್ನಿಧತ್ವ ಭವಬ್ಜಿದಾರಂಗಡಿವರ್ತ್ಯಹಸ್ತಂ ಸ್ವರ್ಣಾಂಬರಂ ರತ್ನಕಿರೀಟಕುಂಡಲಂ ಆಲಂಬಿಸೂತ್ರೋತ್ತಮ ಮಾಲ್ಯಭೂಷಿತನ್ನಮಾಮ್ಯಹಂ ವೆಂಕಟಶೇಖರನಾಯಕಂ ರಾಘವೇಂದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಸಕ್ಷಣ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಹ ಪಾದ್ಯಂ ಸಮರ್ಪಯಾಮಿ ಬಂದು ಸನ್ನಿಹಿತರಾಗಿದ್ದಾರೆ ಮಂತ್ರ ಅಷ್ಟೇ ಹಾಕ್ರಿ. ನಿಮ್ಮ ಪ್ರತಿಮೆಯಲ್ಲಿ ಬಂದು ಕೂತಿರ್ತಾರೆ ಪಂಚೋಪಚಾರಗಳು ಮುಖೇ ಆಚಮನೀಯಂ ಸಮರ್ಪಯಾಮಿ ಮಾ ಪ್ರಾರಂಭ ಮಾಡ್ರಿ. ಈಗ ರಾಯರು ಮನೆ ಮುಂದೆ ಬಂದು ಕೂತಿದ್ದಾರೆ. ನಮ್ಮ ರಾಯರ ಸಿದ್ಧಾಂತದ ಪ್ರಕಾರ ಹರಿ ಲಕ್ಷ್ಮೀ ವಾಯುಗಳನ್ನು ಸ್ಮರಣೆ ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಈಗ ಹರಿಸ್ತುತಿ ಪ್ರಾರಂಭ. ಹರೇ ಶ್ರೀನಿವಾಸ. ಸಾರಿದ ವರದ ದೂರ ಕೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಧೀರವೇ
ಶಕಟರಮಣ ಕರುಣದಿ ಪೊರೆಯು ನೀಯನ್ನ ಧೀರ ವೆಂಕಟರಮಣ ಕರುಣದಿ ಪೊರೆಯು ನೀಯನ್ನ ಲಕ್ಷ್ಮೀ ಮೊಮ್ಮ ಪವಾಮರೇಶ ರೂಪಕೃತಿ ಪೂರ್ವಕ ನಿನ್ನ ಬಲಿಸಿ ಸಕಲ ಲೋಕಕ್ಕೆ ನಾಥನಿ ಸರ್ವ ಕಾಲದಲ್ಲಿ ನಿಖಿಲ ಜೀವರ ಪೊರವ ದೇವನೆ ಬಕುತಿ ನೀಯನಗಿಯದಿರಲು ವ್ಯಕುತವಾದ್ಯ ಕೀರ್ತಿ ಬಬ್ಬಲು ಶ್ರೀನಿಕೇತನೇ ವ್ಯಕುತವಾದ್ಯ ಕೀರ್ತಿ ಬಬ್ಬಲು ಶ್ರೀನಿಕೇತನೇ ಪ್ರಹ್ಲಾದ ಗೋಸುಗ ಎಂದು ನೋಡದ ರೂಪ ಧರಿಸಿ ಬಂದು ದೈತ್ಯನ ಒಡಲ ಬಗೆದು ಪೊರೆದು ಬಾಲಕಣ ತಂದೆ ತಾಯಿಗಳ ಬಿಟ್ಟು ವಿಪಿನದಿ ನಿಂದು ತಪಿಸುವ ಪಂಚವತ್ಸ ಕಂದನ ಧ್ರುವ ಗೊಲಿದು ಪೊರೆದು ಶೇಷಗಿರಿವಾಸ ಕಂದನ ಧ್ರುವ ಗೊಲಿದು ಪೊರೆದು ಶೇಷಗಿರಿವಾಸ ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗ ಭಯದಾಯ ದೀನ ಬಾಂಧವ ನೀನೆಯನ ಮನದ ಪೂರೈಸ ಅನುಪಮೋಪಮ ಜ್ಞಾನ ಸಂಪದ ವಿನಯ ಪೂರ್ವಗಳಿತ್ತು ಬಾಲಿ ಜನುಮ ಜನುಮಗೆ ಮರೆಯಬೇಡ ಶೇಷಗಿರಿವಾಸ ಜನುಮ ಜನುಮಗೆ ಮರೆಯಬೇಡ ಶೇಷಗಿರಿವಾಸ ಲೋಭ ಮೋಹ ಒದಗಬಾರದು ಎನ್ನ ಮನದಲ್ಲಿ ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತು ಹೃದಯ ಮಧ್ಯದಿ ನಿನ್ನ ರೂಪ ವದನ ದಲಿತವ ಮಾಮ ಮಂತ್ರ ಸದಯ ಪಾಲಿಸೋ ಬೇಡಿಕೊಂಬೆ ಶೇಷಗಿರಿವಾಸ ಸದಯ ಪಾಲಿಸೋ ಬೇಡಿಕೊಂಬೆ ಶೇಷಗಿರಿವಾಸ ಅಂದ ನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು ಬಾರದ ನಿನ್ನ ಕರುಣ ದಿನದಿ ವರ್ಧಿಸಲಿ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ಒದಯಬಾರ ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿವಾಸ ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿವಾಸ ಬೇಡಲಿ ಎನ್ನ ದೇವನೆ ಸಾನುರಾಗದಿ ಎನ್ನ ಪಾಲಿ ನಾನ ವಿಧ ವಿಧ ಸೌಖ್ಯ ನೀಗ ಪರಂಗಳಲಿ ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರತಿಲ್ಲಲ್ಲಿ ನೋಡ ನೀನೆ ನಿಂತಿವಿಧಲಿ ಬೇಳಿ ಶೇಷಗಿರಿವಾಸ ನೀನೆ ನಿಂತಿ ವಿಧದಿ ಬೇಡಿ ಶೇಷಗಿರಿವಾಸ ಜಯ ಜಯ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿದ್ದು ನಿನ್ನ ಮನದಲ್ಲಿ ನೀನೆ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿ ಧನ್ಯನೆಂದೆನಿ ಚೆನ್ನ ಲೋಕ ಶೇಷಗಿರಿವಾಸ ಧನ್ಯನೆಂದೆನಿ ಚೆನ್ನ ಲೋಕ ಶೇಷಗಿರಿವಾಸ ಜಯ ತು ಶಟಕೂಮರೂಪ ಜಯ ಜಯ ತು ಕಿಟಿ ಸಿಂಹವಾಮ ಜಯ ಜಯ ತು ಭೃಗು ರಾಮ ರಘುಕುಲ ಸೋಮ ಶ್ರೀರಾಮ ಜಯ ಜಯ ತು ಶ್ರೀ ಯದುವರೆಣ್ಯನೆ ಜಯ ಜಯ ತು ಜಿನ ಮೋಗ ಬುದ್ಧನ್ ಜಯ ಜಯ ತು ಕಲಿ ಕಲ್ಮಷಘ್ನ ಕಲ್ಕಿನಾಮಕನೇ ಜಯ ಜಯ ತು ಕಲಿ ಕಲ್ಮಷಘ್ನ ಕಲ್ಕಿನಾಮಕನೇ ಕರುಣ ಸಾಗರ ನೀನೆ ನಿಜಪ ಶರಣ ವತ್ಸಲ ನೀನೆ ಶಾಶ್ವತ ಶರಣ ಜನ ಮಂದಾರ ಕಮಲ ಕಾಂತ ಜಯವಂತ ನಿರುತ ನಿನ್ನನು ನುತಿಸಿ ಪಾಡು ವರದ ಗುರು ಜಗನ್ನಾಥ ಮಿತ್ರ ಪರಮ ಪ್ರೇಮದಿ ಪೊರೆಯೋ ಎಲ್ಲ ಶೇಷಗಿರಿವಾಸ ಪರಮ ಪ್ರೇಮದಿ ಪೊರೆಯೋ ಎಲ್ಲ ಶೇಷಗಿರಿವಾಸ
लक्ष्मी स्मरणे जय जय तु लक्ष्मी अक्षरांगी जय तु पद्मा पद्मवंद जय तु विद्या नामे नमो विष्णु वामांगे जय प्रदायक जगदी मंगल जय तु जय 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 वेपाली सुयनगे सर्वदन मिबेन वरता जय वेपाली सुयनगे सर्वदन मिबेन वरता मुरडुं सावियमु मुरडु सदस्वास जपन मुरु विध जीवरोलगब जज कल्प ತಾರಜಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗ ಜಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹಮ್ಮ ಪವಮಾನ ಸಲಹಮ್ಮ ಗುರುಸ್ಮರಣೆ ಮೂರು ಸಲ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಯಾವುದೇ ಪ್ರಾರ್ಥನಾ ಪೂಜಾ ಪ್ರಾರಂಭ ಮಾಡೋ ಕಾಲಕ್ಕೆ ದೀಪ ಹಚ್ಚಬೇಕು. ಪ್ರತಿಯೊಬ್ಬರ ಮುಂದೂ ಕೂಡ ದೀಪ ಕೊಡೋದು ಅಸಾಧ್ಯ ಅಂತೇಳಿ ನಮ್ಮೆಲ್ಲರ ಪರವಾಗಿ ಗುರುಗಳ ಎದುರಿಗೆ ಆಚಾರ್ಯರೇ ದೀಪವನ್ನು ಪ್ರಜ್ವಾಲನ ಮಾಡ್ತಾರೆ. ಪ್ರತಿಪಾದಿ ಜಯೋ ದಿವ್ಯ ಜ್ಞಾನ ಭಕ್ತಿಯಾದಿ ವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ ಮಾತ್ರ ಕಾರ್ಯ ವಿಚಾರಣ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ ಪರವಾದಿ ಜಯೋ ದಿವ್ಯ ಜ್ಞಾನ ಭಕ್ತಿಯಾದಿ ವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ ಮಾತ್ರ ಕಾರ್ಯ ವಿಚಾರಣ ಈ ರೀತಿ ದೀಪ ಪ್ರಜ್ವಾಲನದಲ್ಲಿ ಗುರುಗಳ ಸ್ಮರಣೆ ನಾಮಸ್ಮರಣೆ ಧ್ಯಾನ ಪ್ರಾರ್ಥನೆಗೆ ಹೇಳೋಣ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರ
राघवेन्द्राय नमः श्री 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 राघवेन्द्राय नमः श्री
ಶ್ರೀರಾಘವೇಂದ್ರಾಯ ನಮಃ 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 ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸೀತಾಪ ಶ್ರೀಮೂಲ ರಾಮಚಂದ್ರಾಯ ನಮಃ ರಾಮಚಂದ್ರಾಯ ನಮಃ ಸರೋಜಾಯ ವದಾನ್ಯಂ ಸುಮಾನ್ಯಂ ವರೇಣ್ಯಂ ಶರಣ್ಯಂ ಗುರುಂ ರಾಘವೇಂದ್ರ ಸದಾ ನಮಾಮಿ ಚೇಂದ್ರಂ ನರೇಂದ್ರಾಧಿಪತ್ಯಂ ನಯಾಚೇ ಮರತ್ವಂ ನ ಲೋಕಾಧಿಪತ್ಯಂ ಜಾಯಾಂ ನ ಪುತ್ರಂ ನ ಶಿಷ್ಯಾಲಿ ಮನ್ಯಂ ನಮಾಗ್ಯಂ ಗುರೋ ದೇಹಿತೇ ಪಾದದಾಸ್ಯಂ ಭಜೇ ರಾಘವೇಂದ್ರಂ ಭಜೇ ರಾಘವೇಂದ್ರಂ ಭಜೇ ರಾಘವೇಂದ್ರಂ ಭಜೇ ರಾಘವೇಂದ್ರಂ ನಮಸ್ಯಾಮಿ ನಿತ್ಯಂ ನಮಸ್ಯಾಮಿ ನಿತ್ಯಂ ನಮಸ್ಯಾಮಿ ನಿತ್ಯಂ ನಮಸ್ಯಾಮಿ ನಿತ್ಯಂ ರಾಘವೇಂದ್ರಸ್ಯ ಲೋಕಕ್ಷೇಮಾಭಿಲಾಷಿಣಾಂ ಸ್ವಾಮಿನಾ ರಚಿತಾಸೈಷಾ ಸರ್ವಾಭೀಷ್ಟಫಲಪ್ರದಾಂ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಕೃಷ್ಣಾವಧೂತೇನ ಗೀತೇನ ಮಾತ್ರಕ್ಷರಾಧೇನ ಗಾದ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಪಾಹಿ ಮಾ ರಾಘವೇಂದ್ರ 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 ರಕ್ಷ ಮಾ ರಾಘವೇಂದ್ರ 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 ಪಾಹಿ ಮಾ
राघवेन्द्र 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 रक्षमा राघवेन्द्र 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 पाहिमा राघवेन्द्र 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 रक्षमा राघवेन्द्र राघवेन्द्र पाहिमा राघवेन्द्र 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 पाहि माम हरे राघवेन्द्र 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 पाहि माम राघवेन्द्र 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 पाहि माम राघवेन्द्र 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 रक्षमाम राघवेन्द्र रक्षमाम राघवेन्द्र रक्षमाम राघवेन्द्र रक्षमाम अच्युतम केशवम राम नारायणम कृष्णदामोदरम वासुदेवम हरिम श्रीधरम माधवम गोपिका वल्लभम जानकी नायकम रामचंद्रम भजे हरे राम 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 हरे 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 कृष्ण हरे राम हरे राम 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 हरे 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 कृष्ण 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 हरे 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 कृष्ण राम राम हरे हरे कृष्ण कृष्ण हरे हरे राम कृष्ण हरे हरे राम कृष्ण हरे 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 श्रीनिवास श्रीनिवास राघवेंद्र प्रार्थनेय कोने हंत ईग नम्मेल्लर परवागी ಗುರುರಾಜರಿಗೆ ಆಚಾರ್ಯರು ಫಲ ಸಮರ್ಪಣೆ ಮಾಡ್ತಕ್ಕಂಥವರಾಗ್ತಾರೆ. ರಾಘವೇಂದ್ರ ವೇದಿಕೆಯಲ್ಲಿ ನಿಮ್ಮ ಮುಂದೆ ಕೂತಿರ್ತಕ್ಕಂಥ ಪ್ರತೀಕದಲ್ಲಿ ಬಂದಿರತಕ್ಕಂಥ ರಾಯರನ್ನು ನೀವು ಮನಸ್ಸಿನಲ್ಲಿ ತುಂಬಿಕೊಳ್ಳ್ರಿ. ಹಾಗೆ ಆ ಪ್ರತಿಮೆಯನ್ನು ಕೂಡ ನಿಮ್ಮ ಮನೆಗೆ ಕರ್ಕೊಂಡು ರಾಯರನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಭಾವನೆ ಮಾಡ್ತಕ್ಕಂಥವರಾಗ್ರಿ. ನಿಮ್ಮ ಪೂಜಾ ಸ್ಥಾನಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥವರಾಗ್ಬೋದು. ಪ್ರತಿ ಗುರುವಾರನೂ ಕೂಡ ಈ ರೀತಿಯಾಗಿ ಇಷ್ಟು ಇದಾಗದಿದ್ರು ಕೂಡ ಎಲ್ಲ ಕುಟುಂಬ ಸಭ್ಯರೆಲ್ಲರೂ ಕೂತ್ಕೊಂಡು ಕನಿಷ್ಠ 108 ಸಲ ಶ್ರೀ ರಾಘವೇಂದ್ರಾಯ ನಮಃ ನಾಮಸ್ಮರಣೆ ಮಾಡಿದರೂ ಕೂಡ ಗುರುಗಳ ವಿಶೇಷವಾದ ಅನುಗ್ರಹ ಹೊಂದಲಿಕ್ಕೆ ಅವಕಾಶವಾಗ್ತಕ್ಕಂಥದ್ದಾಗ್ತದೆ. ಮನಃಪೂರ್ವಕವಾಗಿ ರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಮಹಾಮಂಗಳಾರತಿ ಆಗ್ತದೆ, ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನಲ್ಲಿ ತುಂಬಿಸ್ಕೊಳ್ಳ್ರಿ ರಾಯರನ್ನ. ಹಾಗೆ ಪ್ರತಿಮದಲ್ಲಂತೂ ಬಂದು ನಿಮ್ಮ ಮುಂದೆ ಕೂತಿದ್ದ ರಾಯರು ಆ ರಾಯರನ್ನು ಇದು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಆಮೇಲೆ ಗುರುರಾಜರ ಪ್ರಸಾದ ಕೊಡ್ತಾರೆ. ಪ್ರಸಾದ ತಗೊಂಡು ನಿಮ್ಮ ನಿಮ್ಮ ಮನೆಗಳಿಗೆ ಮನಃಪೂರ್ವಕವಾಗಿ ಹೋಗ್ತಕ್ಕಂಥವ್ರಾಗ್ರಿ. ಮುಂದಿನ ನೃತ್ಯ ಕಾರ್ಯಕ್ರಮ ಅದ್ರ ಬಗ್ಗೆ ಮಂಗಳಾರತಿ ಆದ ತಕ್ಷಣ ಹುಳರಾಜಾಚಾರ್ಯರು ವಿವರಣೆ ಕೊಡ್ತಾರೆ. ಅದಕ್ಕೆ ರಾಜಾದಿರಾಜ ಗುರು ಸಾರ್ಮ ವರದ ಗೋವಿಂದ ಗೋವಿಂದ ಮಂತ್ರಾಲಯ ನಿವಾಸ ವರದ ಗೋವಿಂದ ಗೋವಿಂದ ಶ್ರೀಮನ್ಯಾಯಸುಧಾಚಾರ್ಯ ವರದ ಗೋವಿಂದ ಗೋವಿಂದ
రాజాది రాజగురు సార్వ వరద గోవింద గోవింద నారాయణాయ విద్మహే వాసుదేవాయ ధీమహే తన్నో విష్ణు ప్రచోదయాత్ శ్రీనివాసన భక్త పోషణ జ్ఞాని కులగళిక భయదాయక దీన బాంధవ నీనే యనమన దర్త పూరైసో అనుపమోపమ జ్ఞాన సంపద వినయ పూర్వక విత్తుబాలి సు జన్మ జన్మిక మరియ పేడవ శేష గిరివాస పూజ్యాయ రాఘవేంద్రాయ సత్య ధర్మ రతాయ చ భజతాం కల్పవృక్షాయ నమతాం కామధేనవే అనేన కృత సర్వాభిప్రద శ్రీ రాఘవేంద్ర ప్రార్థనేన భగవాన్ శ్రీమద్ రాఘవేంద్ర తీర్థ గురువంతర్గత భారతీ రమ ముఖ్య ప్రాణాంతర్గత సీతాపు శ్రీ రామచంద్రాభిన్న రామ నరహరి కృష్ణ వేదవ్యాస హయగ్రీవాత్మక లక్ష్మీ వెంకటేశ్వర ప్రీతాం ప్రీతో వరదో భవతు శ్రీకృష్ణార్పణమస్తు. ఎల్లారూ హేళ్ళ్రి అచ్యుతాయ నమః అనంతాయ నమః గోవిందాయ నమః అచ్యుతాయ నమః అనంతాయ నమః గోవిందాయ నమః అచ్యుతాయ నమః అనంతాయ నమః గోవిందాయ నమః. హరే శ్రీనివాస హరే శ్రీనివాస గురో రాఘవేంద్ర గురో రాఘవేంద్ర. రాయర్న కర్కొండు జతిగా ప్లేట్ కొట్టారు అదన నెంబకు బిట్టు హోబాడ్రి అదన కూడా దయవిట్టు తగొండు ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಎಲ್ಲ ಗುರುರಾಜರ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಈಗ ನಡೆದ ಸರ್ವಾಭಯಪ್ರದ ರಾಘವೇಂದ್ರರ ಪ್ರಾರ್ಥನೆ ರಾಯರನ್ನ ಎಲ್ಲರಿಗೂ ನಿಮ್ಮ ನಿಮ್ಮ ಮನೆಗೂ ಮನಸ್ಸಿಗೂ ಕೊಟ್ಟಿದ್ದಾರೆ ಪರಿಮಳಾಚಾರ್ಯರು. ಎಲ್ಲರೂ ರಾಘವೇಂದ್ರಿಗೆ ಅರ್ಚನೆ ಮಾಡಿದ ಮಂತ್ರಾಕ್ಷತೆ ಹೂವು ತಟ್ಟೆ ಮತ್ತು ರಾಯರ ಪ್ರತೀಕ ಇದನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಹೋಗಿ ದೇವರ ಮನೆಯಲ್ಲಿ ಇಟ್ಟು ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಮುಂದಿನ ಕಾರ್ಯಕ್ರಮ ರಾಸಿಕಾ ಫೌಂಡೇಶನ್ ಇವರಿಂದ ಶ್ರೀಮತಿ ಶ್ವೇತಾ ಭಟ್ ಇವರಿಂದ ರಾಘವೇಂದ್ರ ಗುರುಸಾರ್ವಭೌಮರ ಕೀರ್ತನೆ ಇಂದು ಎನಗೆ ಗೋವಿಂದ ಅನ್ನತಕ್ಕಂಥ ದೇವರ ನಾಮದ ಭರತನಾಟ್ಯದೊಂದಿಗೆ ಒಂದು ಗಂಟೆಗಳ ಕಾಲ ಒಂದೂವರೆ ಗಂಟೆಗಳ ಕಾಲ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಭಕ್ತರುಗಳನ್ನು ವೀಕ್ಷಣೆ ಮಾಡಬೇಕು. ನಂತರದಲ್ಲಿ ಗುರುರಾಜರ ಪ್ರಸಾದದೊಂದಿಗೆ ಮನೆಗೆ ತೆರಳಬೇಕು ಅಂತ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಇದೇ ವೇದಿಕೆ ಮೇಲೆ ಭರತನಾಟ್ಯ ಪ್ರಾರಂಭ ಆಗ್ತಾ ಇದೆ. ರಾಘವೇಂದ್ರ ಸಪ್ತಾಹ ಮಹೋತ್ಸವ ಹಾಗೂ ಹರಿದಾಸ ಹಬ್ಬದ ಮೂರನೇ ದಿವಸದ ಕೊನೆಯ ಕಾರ್ಯಕ್ರಮ ಭರತನಾಟ್ಯದ ಕಾರ್ಯಕ್ರಮ ಅದನ್ನು ನಡೆಸಿಕೊಡಲು